ನಾಲ್ಕೇ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಮೋದಿ ಅಮಿತ್ ಶಾ ಸಂಚಲನ ಎಲ್ಲಾ ಸಮುದಾಯವನ್ನ ಪರಿಗಣನೆಗೆ ತೆಗೆದುಕೊಂಡು ಮತ ಕೇಳೋ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಮೋದಿ ಮತ್ತು ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರ ನಮಸ್ಕಾರ ಮೋದಿ ಮತ್ತು ಅಮಿತ್ ಶಾ ಮತ್ತೊಂದು ಕಡೆ ಜೆ ಪಿ ನಡ್ಡಾ ಸಿ ಎಂ ಬೊಮ್ಮಾಯಿ ಯಡಿಯೂರಪ್ಪ ಸೇರಿದಂತೆ ಇಡೀ ರಾಷ್ಟ್ರ ನಾಯಕರುಗಳಾಗಿರ್ಬೋದು ರಾಜ್ಯ ನಾಯಕರುಗಳಾಗಿರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇಕು ಈ ಕಡೆ ಅಮಿತ್ ಶಾ ಆ ಕಡೆ ಮೋದಿ ಆ ಕಡೆ ಜೆ ಪಿ ನಡ್ಡಾ ಮತ್ತೊಂದು ಕಡೆ ಬೊಮ್ಮಾಯಿ ಮತ್ತೊಂದು ಕಡೆ ಯಡಿಯೂರಪ್ಪ ಹೀಗೆ ಎಡಬಿಡದ ಪ್ರಚಾರ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯನ್ನು ಹೇಗೆ ಮಾಡಬೇಕು ಏತಕ್ಕಾಗಿ ಮಾಡಬೇಕು ಅನ್ನೋದು ಬಿ ಜೆ ಪಿಗೆ ಗೊತ್ತಿದೆ ಬಿ ಜೆ ಪಿ ಮೋದಿ ಪದೇ ಪದೇ ಹೇಳ್ತಾ ಇರ್ತಾರೆ ಮುಖ್ಯಮಂತ್ರಿ ಬಿ ಜೆ ಪಿಯವರು ಆಗಬೇಕು ಬಿ ಜೆ ಪಿಗೆ ಅಧಿಕಾರಕ್ಕೆ ಬರಬೇಕು ಅಂತ ನಾವು ಚುನಾವಣೆ ಮಾಡ್ತಾ ಇಲ್ಲ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂದರೆ ಬಿ ಜೆ ಪಿಗೆ ಬೆಂಬಲಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವುದೇ ಅಧಿಕಾರದ ಆಸೆ ಇಲ್ಲ ಬಿ ಜೆ ಪಿಯಲ್ಲಿ ಅಧಿಕಾರಕ್ಕಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು ಹೀಗಾಗಿ ಪಕ್ಷವನ್ನು ಬೆಂಬಲಿಸಿ ನೀವು ದೇಶವನ್ನು ಬೆಂಬಲಿಸ್ತದೆ ಆಗುತ್ತೆ ಅಂತ ಇದು ಹೇಳೋದಷ್ಟೇ ಅಲ್ಲ ಸ್ವತಃ ಮೋದಿಯವರೇ ಬೀದರು ವಿಜಯಪುರ ಕುಡಚಿ ಕೋಲಾರ ಚನ್ನಪಟ್ಟಣ ಬೇಲೂರು ಮೈಸೂರು ಚಿತ್ರದುರ್ಗ ಹೊಸಪೇಟೆ ಸಿಂಧನೂರು ಕಲಬುರಗಿ ಎಲ್ಲ ಕಡೆ ಸಮಾವೇಶ ರೋಡ್ ಶೋಗಳನ್ನ ಮಾಡಿದ್ರು ಮತ್ತೊಂದು ಕಡೆ ನವಲಗುಂದ ಶಿರಹಟ್ಟಿ ಹಂಗಳ ಹರಿಹಾರ ಮಡಿಕೇರಿ ಉಡುಪಿ ಮಂಗಳೂರು ಬೈಂದೂರು ಗುಬ್ಬಿ ತಿಪ್ಪೂರು ರಾಣಿಬೆನ್ನೂರು ಶಿವಮೊಗ್ಗ ವರುಣ ಹನೂರು ಕೊಳ್ಳೇಗಾಲದಲ್ಲಿ ಅಮಿತ್ ಶಾ ಸಮಾವೇಶ ಮತ್ತು ರೋಡ್ ಶೋಗಳನ್ನ ಮಾಡಿದ್ರು ಮೋದಿ ಮತ್ತು ಅಮಿತ್ ಶಾ ರ್ಯಾಲಿಯಿಂದಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಪರವಾದ ಬೃಹತ್ ಅಲೆ ಬೀಸಿದೆ ಅನ್ನೋ ಚರ್ಚೆ ಶುರುವಾಗಿದೆ ಕೊನೆ ಕ್ಷಣದಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಂದ್ಬಿಟ್ಟು ಇಡೀ ರಾಜ್ಯನ ಕಬ್ಜಾ ಮಾಡಿಬಿಡ್ತಾರೆ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಹೇಗೆ ತೆಗೆದುಕೊಳ್ಬೇಕು ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಇದು ಆಮಿಷದ ರಾಜಕೀಯ ಅಲ್ಲ ನಂಬಿಕೆಯ ರಾಜಕೀಯ ಭರವಸೆಯ ಚುನಾವಣೆ ನಂಬಿಕೆಯ ಚುನಾವಣೆ ಬಿ ಜೆ ಪಿಯನ್ನು ಬಲ್ಲಿಸಿ ಗೆಲ್ಲಿಸಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಪದೇ ಪದೇ ಮೋದಿ ಹೇಳ್ತಿದ್ದಾರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಮತ್ತು ಅತಂತ್ರ ಮಾಡಬೇಡಿ ಅತಂತ್ರ ಮಾಡಬೇಡಿ ನಿಮ್ಮ ನಿರ್ಧಾರ ಸರಿಯಾಗಿದ್ದರೆ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಅಂತ ಪದೇ ಪದೇ ರ್ಯಾಲಿಯಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರು ಕಳೆದ ನಾಲ್ಕು ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಇಡೀ ರಾಜ್ಯವನ್ನು ಕೇಸರಿ ಮಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಮಯ ಮಾಡ್ತಿದ್ದಾರೆ ಎಲ್ಲೆಯವರು ರೋಡ್ ಶೋಗಳಲ್ಲಿ ಜನ ಕಿಕ್ಕಿ ಹಿರಿದು ಇದ್ದಾರೆ ಹೀಗಾಗಿ ಮೋದಿ ಅಮಿತ್ ಶಾ ಲೆಕ್ಕಾಚಾರದಲ್ಲೇ ಬಿ ಜೆ ಪಿಗೆ ಒಂದಷ್ಟು ಪಾಸಿಟಿವ್ ಆಗ್ಬೋದು ಅಂತ ಚರ್ಚೆಗಳು ನಡೀತಾ ಇದೆ ಮತ್ತೊಂದು ಕಡೆ ಕರ್ನಾಟಕದ ಮತದಾರರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇವರಿಬ್ಬರು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಇನ್ನು ಯಾವುದೇ ರಾಜಿ ಇಲ್ಲ ಪಶ್ಚಾತ್ತಾಪವಿಲ್ಲ ರ್ಯಾಲಿಗಳ ಮತ್ತು ತೀವ್ರ ಪ್ರಚಾರದ ಮೂಲಕ ಸ್ಪಷ್ಟಪಡಿಸಿದೆ ಬಿ ಜೆ ಪಿ ಲಿಂಗಾಯತರು ಒಕ್ಕಲಿಗ ಮತ್ತು ದಲಿತ ಮತಗಳನ್ನು ಮೋದಿ ಮತ್ತು ಅಮಿತ್ ಶಾ ಬಿ ಜೆ ಪಿಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಯಶಸ್ಸು ಕಾಣ್ತೀವಿ ಅನ್ನೋ ಉತ್ಸಾಹದಲ್ಲಿ ಕೂಡ ಇದ್ದಾರೆ ಅದೇ ರೀತಿ ವರ್ಕೌಟ್ ಮಾಡೋಕ್ಕೆ ರಾಜ್ಯ ನಾಯಕರುಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಸೂಚಿಸಿದ್ದಾರೆ ಬಿ ಜೆ ಪಿಗೋಲ್ಸಿದ್ರೆ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಹಾಗೆ ಕಾಂಗ್ರೆಸ್ನ ನಾಯಕರುಗಳು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಮಾಜಿ ಸಿ ಎಂ ವಿಪ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಕ್ಯಾಂಪೇನ್ಗಳನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಬಂದಿದ್ದರೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿಗೆ ಇರುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಅಲೆ ಇದೆಯಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಚರ್ಚೆ ಆಗ್ತಾಯಿದೆ ಅದನ್ನು ನೀವು ಡಿಸೈಡ್ ಮಾಡಬೇಕು ಒಂದು ಕಡೆ ಕರ್ನಾಟಕದ ಅಭಿವೃದ್ಧಿಯನ್ನು ಎರಡು ಪಕ್ಷಗಳು ಹೇಳ್ತಾಯಿವೆ ಆದರೆ ಸ್ವತಂತ್ರ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂತೆ ಮಾಡಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀವಿ ನಮ್ಗೆ ಅಧಿಕಾರದ ಆಸೆ ಇಲ್ಲ ಅಂತ ಮೋದಿ ಹೇಳ್ತಿದ್ದಾರೆ ಎರಡು ಪ್ರಣಾಳಿಕೆ ಕೂಡ ಬಿಡುಗಡೆ ಆಗಿದೆ ಆದರೆ ಮೋದಿ ಮತ್ತು ಅಮಿತ್ ಶಾ ಇಡೀ ರಾಜ್ಯವನ್ನು ಕಬ್ಜಾ ಮಾಡ್ತಿದ್ದಾರೆ ಮತ ಬ್ಯಾಂಕ್ನಿಂದ ಒಂದಷ್ಟು ವೋಟಿಂಗ್ ಪರ್ಸೆಂಟೇಜನ್ನು ಬದಲಿಸೋ ಕೆಪಾಸಿಟಿ ಅವರಿಬ್ಬರ ಭಾಷಣಕ್ಕೆ ಇತ್ತು ಅಥವಾ ಇದೆ ಅದು ಚರ್ಚೆ ಆಗ್ತಾ ಇದೆ ಜನ ಡಿಸೈಡ್ ಮಾಡಬೇಕು ಎಸ್ ವೀಕ್ಷಕರೇ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕು ಮತದಾನ ಹದಿಮೂರಕ್ಕೆ ಫಲಿತಾಂಶ ನಿರ್ಧರಿಸಿ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮೋದಿ ಅಮಿತ್ ಶಾ ಮುಖ ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮುಖವನ್ನು ನೋಡೋದರ ಜೊತೆಯಲ್ಲೇ ಅಥವಾ ದೇವೇಗೌಡರು ಅವರನ್ನು ನೋಡೋದರ ಜೊತೆಯಲ್ಲೇ ನಿಮ್ಮ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ಕೂಡ ನೋಡಿ ಸ್ವತಂತ್ರ ಅಭ್ಯರ್ಥಿ ಆಗಿದ್ದರೂ ಕೂಡ ಯೋಗ್ಯನಾಗಿದ್ದರೆ ಅವಕಾಶವನ್ನು ಮಾಡಿಕೊಡಿ ಈ ಬಾರಿಯ ಚುನಾವಣೆ ಇಡೀ ದೇಶಕ್ಕೆ ಮಾದರಿಯಾಗುತ್ತೆ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ